ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಶನ್ವಿ ತಲಾಕ್ಸ್ ಇನ್ ಕನ್ನಡ ನಾನು ನಿಮ್ಮ ಪ್ರೀತಿಯ ಸೌಮ್ಯ ಸೊ ಇವತ್ತು ನಾವು ನಿಮ್ಮೆಲ್ರಿಗೂ ಕ್ಯಾಪ್ಷನ್ ಅಲ್ಲೇ ಗೊತ್ತಾಗಿರೋ ರೀತಿ ಸೊ ತಿರುಪತಿಗೆ ಹೊರಟಿದ್ದೀವಿ ಸೊ ಅದಕ್ಕೋಸ್ಕರ ಇವತ್ತಿನ ಬ್ಲಾಗ್ ಬೆಂಗಳೂರು ಟು ತಿರುಪತಿ ಸೊ ನೀವು ನಮ್ಮ ಜೊತೆ ಇರಿ ಬಟ್ ದೇವರ ದರ್ಶನ ಎಲ್ಲ ಮಾಡ್ಸೋದಕ್ಕೆ ಖಂಡಿತವಾಗ್ಲೂ ಆಗೋದಿಲ್ಲ ಸೊ ಬೆಂಗಳೂರು ಟು ತಿರುಪತಿ ನಮ್ಮ ಲಾಗ್ ಐ ಮೀನ್ ನಮ್ಮ ಜರ್ನಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೀವು ನಮ್ಮ ಲಾಗ್ನಲ್ಲಿ ನೋಡ್ಬೋದು ಸೊ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ಸೊ ಆದಷ್ಟು ಎಲ್ಲ ಕಡೆ ವಿಡಿಯೋಸ್ನ ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ನಿಮಗೆ ಗೊತ್ತು ಶಾನ್ವಿತನ್ನ ಮೇಂಟೇನ್ ಮಾಡೋದು ತುಂಬಾನೇ ಕಷ್ಟ ಶಿ ಇಸ್ ವೆರಿ ನಾಟಿ ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸೊ ಅದಕ್ಕೋಸ್ಕರ ಸೊ ಆದಷ್ಟು ಎಷ್ಟಾಗುತ್ತೋ ಅಷ್ಟು ವಿಡಿಯೋಸ್ನ ನಾನು ಖಂಡಿತವಾಗ್ಲೂ ಕ್ಯಾಪ್ಚರ್ ಮಾಡ್ತೀನಿ ಸೊ ಬೆಂಗಳೂರು ಟು ತಿರುಪತಿ ನೀವು ನಮ್ಮ ಜೊತೆಯಲ್ಲಿ ಇರ್ಬೋದು ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಯಾರಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟು ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಕೂಡ ಫಸ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ಪ್ಲೀಸ್ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಸೊ ಇವತ್ತು ನೀವು ನನ್ನ ಜೊತೆ ತಿರುಪತಿಗೆ ಬರ್ಬೋದು ಸೊ ಯಾವ ರೀತಿ ಎಲ್ಲ ಇರುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊಳ್ತೀನಿ ಆ್ಯಂಡ್ ಮೇನ್ ಹೇಳಬೇಕು ಅಂದರೆ ನಾವು ಯಾವುದ್ರಲ್ಲಿ ಹೋಗ್ತಿದ್ದೀವಿ ಅಂದರೆ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಇಲ್ಲಿಂದ ಬಸ್ ಬುಕ್ ಮಾಡ್ಕೊಂಡು ಹೋಗ್ತಿದ್ದೀವಿ ಸೊ ಪ್ರೀವಿಯಸ್ಸು ನಾವು ತಿರುಪತಿಗೆ ಹೋಗಿದ್ದು ಸಾನುಗೆ ಮುಡಿಕೊಡೋ ಟೈಮಲ್ಲಿ ಹೋಗಿದ್ದು ಅದಾದರೆ ಇವಾಗಲೇ ಹೋಗ್ತಾ ಇರೋದು ಸೊ ಕೋವಿಡ್ ಎಲ್ಲ ಇದ್ದಿದ್ದರಿಂದ ನಮಗೆ ಹೋಗೋಕ್ಕೆ ಆಗಿರಲಿಲ್ಲ ಸೊ ಇವಾಗ ಫೈನಲಿ ಗೋವಿಂದ ತಿರುಪತಿ ತಿಮ್ಮಪ್ಪನ ನೋಡುವಂಥ ಒಂದು ಅವಕಾಶ ನಮಗೆ ಸಿಕ್ಕಿದೆ ಸೊ ಇವತ್ತು ಹೊರಟಿದ್ದೀವಿ ಇವಾಗ 8:30ಗೆ ಬಸ್ ಇರೋದು ಯಶವಂತಪುರದ ಹತ್ರ ಸೊ ನಾವೀಗ ಆಲ್ರೆಡಿ ರೆಡಿ ಆಗಿದ್ದೀವಿ ಆಲ್ಮೋಸ್ಟ್ ಇವಾಗ 6:00 ಆಗಿದೆ ಸೊ ಪೂಜೆ ಗೀಜೆ ಎಲ್ಲ ಮುಗಿಸಿ ನಾವು ಊಟ ಗಿಟ ಎಲ್ಲ ಮಾಡಿಕೊಂಡು ಹೊರಡ್ತಿದ್ದೀವಿ ಆ್ಯಂಡ್ ಪ್ಯಾಕೇಜ್ ಬಂದು ಇಬ್ಬರಿಗೆ 5000 ರುಪೀಸ್ ಆಗಿದೆ 4000999 ಏನೋ ಇರೋದು ಸೊ ಅದನ್ನು ಕಂಪ್ಲೀಟಾಗಿ ಬೇಕಂದ್ರೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ರೀತಿಯಾಗಿ ಬುಕ್ ಮಾಡಿದ್ರು ಸೊ ಅದೆಲ್ಲನೂ ಕೂಡ ನಿಮಗೆ ನಾನು ತಿರುಪತಿಯಿಂದ ಬಂದ ಮೇಲೆ ಬೇಕಾದರೆ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಅದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿತ್ತು ಅಂದರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಸೊ ಬನ್ನಿ ನಮ್ಮ ಜರ್ನಿಯಲ್ಲಿ ನೀವು ಕೂಡ ಭಾಗಿಯಾಗಿ ಸೊ ಮದ್ಯ ಆಗ್ತಾಡ ಬನ್ನಿ ಇವಾಗ ಪೂಜೆ ಮುಗಿಸಿದ ನಂತರ ಹೊರಡೋದೆ ಸೊ ನಾವೆಲ್ಲೇ ಹೊರಗಡೆ ಹೋಗಬೇಕಾದ್ರೂ ದೇವರಿಗೆ ನಮಸ್ಕರಿಸಿ ಹೋದರೆ ತುಂಬ ಒಳ್ಳೆಯದು ಯಾವುದೇ ಕಾರ್ಯ ಆಗ್ಬೋದು ನೀವು ಮನೆಯಿಂದ ಹೊರಡಬೇಕಾದ್ರೆ ದೇವ್ರಿಗೊಂದು ನಮಸ್ಕಾರನ ಹಾಕಿ ಹೋಗೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಸೊ ನಾವು ಮನೆ ದೇವ್ರಿಗೆ ಹೋಗ್ತಾ ಇರೋ ಕಾರಣ ಸೊ ಮನೆಯೆಲ್ಲ ಶುಚಿಗೊಳಿಸಿ ಮಾಮೂಲಿ ವಾರದ ಪೂಜೆಯನ್ನು ಮಾಡಿ ಸೊ ದೇವರ ದರ್ಶನಕ್ಕೆ ಹೊರಡ್ತೀವಿ ಸೊ ಅವಾಗ ಪೂಜೆ ಎಲ್ಲ ಆಗಿದೆ ಇನ್ನೇನು ಹೊರಡಬೇಕು ಮತ್ತೆ ಸೊ ಇವಾಗ ಹೊರಡೋಕ್ಕೆ ರೆಡಿ ಆಗಿದ್ದೀವಿ ಸೊ ಪಾಪು ಮತ್ತು ಸುನಿಲು ಆಲ್ರೆಡಿ ರೆಡಿಯಾಗಿ ಅಲ್ಲಿ ಹೋಗಿದ್ದಾರೆ ಈಗ ಆಲ್ರೆಡಿ ಟೈಮ್ ಬಂದು 7:10 ಆಗಿಬಿಟ್ಟಿದೆ ಸೊ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಟ್ಟಿದ್ದೀವಿ ಸೊ ನೋಡ್ತಿರ್ಬೋದು ಒಂದು ಸೂಟ್ ಕೇಸ್ ಒಂದು ಬ್ಯಾಗ್ ತೊಗೊಂಡಿದ್ದೀವಿ ಅಷ್ಟೇ ಜಾಸ್ತಿ ಲಗೇಜ್ ಇರಲಿಲ್ಲ ನಮ್ಮದು ಸೊ ಇಲ್ಲಿಂದ ನಾವು ಆ್ಯಕ್ಚುಲಾಗಿ ಫಸ್ಟು ಮೆಟ್ರೋದಲ್ಲಿ ಹೋಗಬೇಕು ಅಂತ ಅಂದ್ಕೊಂಡ್ವಿ ಬಿಕಾಸ್ ಯಶವಂತಪುರ BMTC ಬಸ್ ಸ್ಟಾಪ್ ಹತ್ರ ಹೋಗಬೇಕಿತ್ತು ನಾವು ಸೊ ಆಮೇಲೆ ಲೇಟ್ ಆಗಬಹುದು ಅಂತ ಟ್ರಾಫಿಕ್ ಏನಾದರೂ ಆಗ್ಬೋದು ಅಂತ ಅಂದ್ಕೊಂಡು ಆಟೋ ಬೇಡ ಅಂದ್ಕೊಂಡಿದ್ವಿ ಆಮೇಲೆ ಬೇಡ ಅಂದ್ಬಿಟ್ಟು ಆಟೋದಲ್ಲೇ ಸೊ ಇದು ಯಶವಂತಪುರ BMTC ಬಸ್ ಸ್ಟಾಪ್ಗೆ ಆಟೋದಲ್ಲೇ ಬಂದ್ವಿ ಸೊ ಅರೌಂಡ್ 200+ ಆಯಿತು ಚಾರ್ಜಸ್ಸು ಅಲ್ಲಿ ನಮ್ಮ ಮನೆಯಿಂದ BMTC ಬಸ್ ಸ್ಟಾಪು ಯಶವಂತಪುರಕ್ಕೆ ಸೊ ಇಲ್ಲಿ ಇವಾಗ ಆಟೋ ಇಳಿದ ತಕ್ಷಣ ಸೊ ಬಸ್ ಯಾವುದು ಅಂತ ನೋಡ್ತಾ ಇದ್ವಿ ಸೊ ಇದೇ ಬಸ್ ಅಂದ್ಕೊಂಡ್ವಿ ಸೊ ಇಲ್ಲಿ ಆಫೀಸ್ ಇದೆ ಅಲ್ಲಿ ಮುಂದೆ ಹೋದರೆ ಸೊ ಇಲ್ಲಿ ನೋಡ್ತಾ ಇದ್ವಿ ಆಫೀಸ್ ಎಲ್ಲಿದೆ ಅಂತ ಹೇಳಿಬಿಟ್ಟು ಅಲ್ಲಿ ಒಬ್ಬರನ್ನ ಕೇಳಿ ಸೊ ಇವಾಗ ನೆಕ್ಸ್ಟು ನಾವು ಆಫೀಸ್ ಹತ್ರ ಹೋದ್ವಿ ಮೋಸ್ಟ್ಲಿ ಬಸ್ ಇದೇ ಇರ್ಬೋದು ಅಂತ ಅಂದ್ಕೊಂಡು ಆಫೀಸ್ ಒಳಗಡೆ ಹೋಗಿ ಅಲ್ಲಿ ಟಿಕೆಟ್ನ ಕಲೆಕ್ಟ್ ಮಾಡ್ಕೊಂಡ್ವಿ ಸೊ ಟಿಕೆಟ್ ಕಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಜಾಗ ಇರುತ್ತೆ ಈ ರೀತಿ ಕೂತ್ಕೊಳ್ಳೋದಕ್ಕೆ ಸೊ ಬಸ್ ಎಲ್ಲ ರೆಡಿ ಆದಮೇಲೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಸೊ ಇಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಿದ್ವಿ ನಂತರ ಬಸ್ಸು ರೆಡಿ ಇದೆ ಬನ್ನಿ ಅಂತ ಹೇಳಿದ್ಮೇಲೆ ಮತ್ತೆ ಹೊರಟ್ವಿ ಇಲ್ಲಿಂದ ಸೊ ಇವಾಗ ಇಲ್ಲಿ ಸಾನು ಒಂದು ಫೋಟೋ ಬೇರೆ ತೆಗಿ ಅಂತ ಹೇಳ್ತಾಯಿದ್ರು ಸೊ ಅಲ್ಲಿ ಫುಲ್ ಕತ್ಲೆ ಇತ್ತು ಫೋಟೋ ತೆಗಿಯಕ್ಕೆ ಆಗ್ತಿರಲಿಲ್ಲ ಸೊ ನಾವಿಲ್ಲ ನೋಡಿಕೊಂಡು ಫುಲ್ ಖುಷಿ ಪಡ್ತಾಯಿದ್ಲು ಸೊ ಇಲ್ಲಿಂದ ನಾವು ಬಸ್ ಹತ್ರ ಹೊರಟ್ವಿ ಸೊ ಫಸ್ಟ್ ಟೈಮ್ ಈ ರೀತಿ ಪ್ಯಾಕೇಜಲ್ಲಿ ಹೋಗ್ತಾ ಇರೋದು ನಾನು ಪ್ರೀವಿಯಸ್ ನಿಮಗೆ ತೋರಿಸಿದ್ದೀನಿ ಯಾವ ರೀತಿ ಬುಕ್ ಮಾಡೋದು ಪ್ಯಾಕೇಜಲ್ಲಿ ಯಾವ ರೀತಿ ತಿರುಪತಿಗೆ ಹೋಗ್ಬೋದು ಅನ್ನೋದನ್ನೆಲ್ಲ ಕಂಪ್ಲೀಟ್ ಡೀಟೇಲ್ಸ್ನ ನಾನು ತಿಳಿಸ್ಕೊಟ್ಟಿದ್ದೀನಿ ಅದನ್ನು ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಆ ವಿಡಿಯೋದು ನೀವು ಚೆಕ್ ಮಾಡ್ಬೋದು ಸೊ ನೋಡಿ ನಿಮ್ಗೆ ಹೇಳಿದ್ನಲ್ಲ ಇದೇ ಬಸ್ಸು ನಾವು ತಿರುಪತಿಗೆ ಹೋಗ್ತಾ ಇರುವಂಥದ್ದು ಇದು ಸೆಮಿ ಸ್ಲೀಪ್ ಬಸ್ಸು ಸೊ ಇದರಲ್ಲಿ ಆಲ್ಮೋಸ್ಟ್ 50+ ಮೆಂಬರ್ಸ್ ಇದ್ದಾರೆ ಅಂತ ಅನಿಸುತ್ತೆ 50+ ಇದ್ದರು ಸೊ ಇಲ್ಲಿ ನೋಡಿ ವೆಬ್ಸೈಟ್ ಇದೆಯಲ್ಲ ಇದೇ ವೆಬ್ಸೈಟಲ್ಲಿ ನಾವು ಈ ಪ್ಯಾಕೇಜನ್ನು ಬುಕ್ ಮಾಡಿದ್ದು ಸೊ ಇವಾಗ ಬಸ್ ಒಳಗಡೆ ಹೋದ್ವಿ
ಸೊ ಇಲ್ಲಿಂದ ಒಂದು 1 ಅವರ್ ಜರ್ನಿ ಹೊಸಪೇಟೆ ಹತ್ರ ಒಂದಷ್ಟು ಕಡೆ ಸ್ಟಾಪ್ಗಳನ್ನ ಕಟ್ಕೊಂಡು ಹೋಗ್ತಾರೆ ಸೊ ಹೊಸಪೇಟೆಯಲ್ಲಿ ನಿಮಗೆ ಊಟಕ್ಕೆ ಅಂತ ಹೇಳಿಬಿಟ್ಟು 20 ಮಿನಿಟ್ಸ್ ಟೈಮ್ ಕೊಡ್ತಾರೆ ಸೊ ಇಲ್ಲಿ ನಿಜವಾಗ್ಲೂ ನಮಗೆ ಊಟ ಸ್ವಲ್ಪನೂ ಇಷ್ಟ ಆಗಲಿಲ್ಲ ಸೊ ಫ್ರೈಡ್ ರೈಸ್ ಏನೋ ತಗೊಂಡ್ವಿ ಸೊ ತಿನ್ಬಿಟ್ಟು ಹೊರಟ್ವಿ ಸೊ ಅಲ್ಲಿಂದ ಡೈರೆಕ್ಟ್ ಬಂದಿದ್ದೆ ನಾವು ತಿರುಪತಿಗೆ ಸೊ ತಿರುಪತಿಗೆ ಬಂದ ತಕ್ಷಣ ಇಲ್ಲಿ ಒಂದು ರೂಮ್ನ ಕೊಡ್ತಾರೆ ನಾನು ಹೊರಗಡೆ ಹೋಟೆಲ್ದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಬಿಕಾಸ್ ತುಂಬ ಕತ್ಲೆ ಇತ್ತು ಸೊ ಅದಕ್ಕೋಸ್ಕರ ಇದೇ ರೂಮು ಸೊ ರೂಮ್ಗೆ ಎಂಟರ್ ಆಗಿದ ತಕ್ಷಣ ನೀವು ನೋಡ್ತಿರ್ಬೋದು ನಾವು ಆಲ್ರೆಡಿ ಫ್ರೆಶ್ ಅಪ್ ಆಗಿಬಿಟ್ಟಿದ್ದೀವಿ ಸೊ ಇವಾಗ ನೀವು ನಿಜವಾಗ್ಲೂ ಶಾಕ್ ಆಗ್ತಿರೋ ಟೈಮಿಂಗ್ ನೋಡಿದ್ರೆ ಸೊ ನಾವು ರೂಮ್ಗೆ ಎಂಟರ್ ಆದಾಗ 2:30 ನಮಗೆ 3:30ವರೆಗೂ ಟೈಮ್ ಕೊಟ್ಟಿದ್ರು ರೆಡಿ ಆಗೋಕ್ಕೆ ಆಲ್ರೆಡಿ 3:20 ಆಗಿಬಿಟ್ಟಿದೆ ಸೊ ಇದೇ ಹೋಟೆಲು ಸೊ ತುಂಬ ಕತ್ಲೆ ಇದ್ದರಿಂದ ನಾನು ಹೋಗಬೇಕಾದ್ರೆ ವಿಡಿಯೋ ಕ್ಯಾಪ್ಚರ್ ಏನು ಮಾಡೋಕ್ಕೆ ಹೋಗಲಿಲ್ಲ ಆಲ್ರೆಡಿ ನಾವು 3:20ಗೇನೆ ರೆಡಿಯಾಗಿ ಕೆಳಗಡೆ ಬಂದಿದ್ವಿ 1 ಅವರ್ ಟೈಮ್ ಕೊಟ್ಟಿರ್ತಾರೆ ನಿಮಗೆ ಫ್ರೆಶ್ ಅಪ್ ಆಗೋದಕ್ಕೆ ಸೊ ಇವಾಗ ಪದ್ಮಾವತಿ ಅಮ್ಮನ ದರ್ಶನ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ಇಲ್ಲಿಂದ ಆದಮೇಲೆ ಯಾವುದೇ ವಿಡಿಯೋಸ್ನ ನಾವು ಕ್ಯಾಪ್ಚರ್ ಮಾಡೋಕ್ಕಾಗೋದಿಲ್ಲ ಬಿಕಾಸ್ ನಾವು ಬಸ್ನಲ್ಲೇ ಮೊಬೈಲ್ಸ್ ಎಲ್ಲ ಇಟ್ಟು ಹೋಗಬೇಕು ಸೊ ಇದೇ ರೀತಿ ಬಸ್ ಅಲ್ಲಿ ಅನೌನ್ಸ್ ಮಾಡ್ತಾ ಇರ್ತಾರೆ ಮೈಕ್ ಅಲ್ಲಿ ಸೊ ನಾವೀಗ ಪದ್ಮಾವತಿ ಅಮ್ಮನವರ ದರ್ಶನ ಮುಗಿಸ್ಕೊಂಡು ಸೇಮ್ ಅದೇ ಹೋಟೆಲ್ ಯಾವ ಹೋಟೆಲ್ ಅಲ್ಲಿ ಫ್ರೆಶ್ ಅಪ್ ಆಗಿ ಹೋದ್ವಿ ಅದೇ ಹೋಟೆಲ್ ಗೆ ಬಂದು ಟಿಫನ್ ಮಾಡ್ತಾ ಇದೀವಿ ಟಿಫನ್ ಮಾಡ್ತಾ ಇರೋದು ಟ್ರಸ್ಟ್ ಮೀ 5:30ಗೆ 5:30 5:00 ಆಗಿತ್ತು ಅಷ್ಟೇ ಸೊ ಅಲ್ಲಿಂದ ಮತ್ತೆ ನಿಮ್ಮನ್ನ ತಿರುಪತಿ ಎಂಟ್ರೆನ್ಸ್ ಕರ್ಕೊಂಡು ಬರ್ತಾರೆ ಸೊ ಅಲ್ಲಿಂದ ಈ ಒಂದು ಜೀಪ್ ಅಲ್ಲಿ ಮುಡಿ ಕೊಡೋರು ಹೋಗೋದು ಬಸ್ ಅಲ್ಲಿ ಮಿಕ್ಕಿದವರು ಮುಡಿ ಕೊಡದೇ ಇರೋರು ಬಸ್ಸಲ್ಲಿ ಹೋಗ್ತಾರೆ ನಾವು ಜೀಪಲ್ಲಿ ಹೋಗ್ತಿದ್ದೀವಿ ಬಿಕಾಸ್ ಸುನಿಲ್ ಮುಡಿ ಕೊಡ್ತೀನಿ ಅಂತ ಹೇಳಿದರು ಸೊ ಅದಕ್ಕೋಸ್ಕರ ನಮ್ಮನ್ನು ಯಾರ್ಯಾರು ಮುಡಿ ಕೊಡ್ತಾರೆ ಅವ್ರನ್ನ ಮಾತ್ರ ಮುಂಚೆನೇ ಬಸ್ಸಲ್ಲಿ ಕೇಳಿರ್ತಾರೆ ನಿಮ್ಗೆ ಹೇಳಿದ್ನಲ್ಲ ಮೈಕ್ ಹಾಕಿ ಅನೌನ್ಸ್ ಮಾಡ್ತಾ ಇರ್ತಾರೆ ಪ್ರತಿಯೊಂದನ್ನು ಕೂಡ ಆವಾಗ ಹೇಳ್ತಾರೆ ಅವರೇ ಕೌಂಟ್ ತೊಗೊಳ್ತಾರೆ ಯಾರ್ಯಾರು ಮುಡಿ ಕೊಡ್ತೀರಾ ಅವರೆಲ್ಲ ಹೆಸರು ಹೇಳಿ ಅಥವಾ ಕೌಂಟ್ ತೊಗೊಳ್ತಾರೆ ಸೊ ಅದಾದ ನಂತರ ಮುಡಿ ಕೊಡೋರೆಲ್ಲ ಜೀಪಲ್ಲಿ ಹೋಗ್ತಾರೆ ಮಿಕ್ಕಿದವ್ರು ಅಷ್ಟು ಜನ ಮೇಲ್ಗಡೆ ತಿರುಮಲಕ್ಕೆ ಬಸ್ಸಲ್ಲಿ ಹೋಗ್ತಾರೆ ಅಲ್ಲಿರುವಂಥ ಲೋಕಲ್ ಬಸ್ಸಲ್ಲಿ ನಾವು ಮುಡಿ ಕೊಡ್ತಿರೋದ್ರಿಂದ ಜೀಪಲ್ಲಿ ಹೋಗ್ತಾ ಇದ್ದೀವಿ ಸೊ ಇವಾಗ ಎಂಟ್ರೆನ್ಸ್ಗೆ ಬಂದ್ವಿ ಇಲ್ಲೆಲ್ಲ ಚೆಕ್ಕಿಂಗ್ ಇರುತ್ತೆ ಸೊ ಇಲ್ಲಿ ಫಸ್ಟು ಟಿಕೆಟ್ ಚೆಕ್ಕಿಂಗ್ ಇರುತ್ತೆ ಒಂದು ಕಡೆ ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಮೇನು ಚೆಕ್ಕಿಂಗ್ದು ಬರುತ್ತೆ ಸೆಕ್ಯೂರಿಟಿ ಚೆಕ್ಕಿಂಗು ನೋಡಿ ನೀವು ನೋಡ್ತಿರ್ಬೋದು ಇಲ್ಲಿ ಇಲ್ಲಿ ಬ್ಯಾಗ್ಸು ಪ್ರತಿಯೊಂದು ನಾವು ಜೀಪಿಂದನೇ ಇಳಿಬೇಕಾಗತ್ತೆ ಕೆಳಗಡೆ ಸೊ ಜೀಪಿಂದ ಕೆಳಗಡೆ ಇಳಿದು ಪ್ರತಿಯೊಂದನ್ನು ಕೂಡ ಬ್ಯಾಗಿಂದ ಹಿಡಿದು ಪ್ರತಿಯೊಂದು ಚೆಕ್ ಮಾಡ್ತಾರೆ ಸೊ ಇಲ್ಲಿ ನಾವು ಜೀಪಿಂದ ಇಳ್ಕೊಂಡು ಚೆಕ್ಕಿಂಗ್ ಮಾಡಿಸ್ಕೊಂಡು ಮುಂದೆ ಬಂದ್ವಿ ಜೀಪು ಆಮೇಲೆ ಬರುತ್ತೆ ಸೊ ನಾವೆಲ್ಲ ಚೆಕ್ಕಿಂಗ್ ಮಾಡಿಸ್ಕೊಂಡು ಬಂದು ಇಲ್ಲಿ ಮುಂದೆ ನಿಂತ್ಕೊಂಡು ಅದಷ್ಟು ಫೋಟೋಸ್ ತೊಗೊಂಡು ಒಂದು ಆ ಟೈಮಲ್ಲಿರೋ ಇದನ್ನು ನೋಡಬೇಕಿತ್ತು ಸಖತ್ತಾಗಿತ್ತು ಮಾತ್ರ ವೆದರ್ ಮಾತ್ರ ಸೊ ಈಗ ಆಲ್ಮೋಸ್ಟ್ ಒಂದು 6:00 ಅಂದ್ಕೊಳ್ಳಿ 6:10 ಆಗಿತ್ತಷ್ಟೇ ಸೊ ನೋಡಿ ನಾವು ಈ ಥರ ಜೀಪಲ್ಲೇ ಬಂದಿದ್ದು ಸೊ ಇವಾಗ ಜೀಪ್ ಬಂದಮೇಲೆ ನಾವು ಜೀಪ್ ಹತ್ಕೊಂಡು ಮತ್ತೆ ಇವಾಗ ಮೇಲ್ಗಡೆ ಹೋಗ್ತೀವಿ ತಿರುಮಲಕ್ಕೆ ಹೋಗ್ತೀವಿ ಸೊ ನೋಡಿ ರೆಡಿ ಆಗಿಬಿಟ್ಟು ನಿಂತಿದ್ದೀವಿ ಸೊ ಇವಾಗ ಜೀಪ್ ಬಂತು ಮತ್ತೆ ನಾವಿಲ್ಲಿಂದ ತಿರುಮಲಕ್ಕೆ ಹೊರಟ್ವಿ ತುಂಬ ಲಾಂಗ್ ಜರ್ನಿ ಸೊ ನಿಮಗೆ ಗೊತ್ತು ರೋಡ್ ಯಾವ ಥರ ಇರುತ್ತೆ ಅಂಥೇಳಿ ಜೀಪಲ್ಲಿ ನಾವು ಹೋಗ್ತಾ ಇದ್ದಿದ್ದು ಸೊ ನಾವು ಹೋಗೋವರೆಗೂ ಬಸ್ಸಲ್ಲಿ ಹೋಗಿರ್ತಾರಲ್ಲ ಅವರಷ್ಟು ಜನನೂ ವೆಯ್ಟ್ ಮಾಡ್ತಾ ಇರ್ತಾರೆ ಒಂದು ಶಾಪ್ ಹತ್ರ ಸೊ ನಾವೆಲ್ಲ ಹೋಗಿ ನಾವು ಮುಡಿ ಕೊಟ್ಟು ಎಲ್ಲ ಆ ಶಾಪ್ ಹತ್ರ ಹೋಗಬೇಕು ನಾವು ಈ ಜೀಪ್ ಅವರೇ ಕರ್ಕೊಂಡು ಹೋಗ್ತಾರೆ ಅಲ್ಲಿಗೆ ಸೊ ಇವಾಗ ಮೇಲ್ಗಡೆ ಬಂದ್ವಿ ಇಲ್ಲಿ ಬಂದಮೇಲೆ ಇವರು ಮುಡಿ ಕೊಡೋ ಜಾಗಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಲ್ಲಿ ಸುನಿಲ್ ಮುಡಿ ಕೊಟ್ಟಮೇಲೆ ಅಲ್ಲೇ ಫ್ರೆಶ್ ಅಪ್ ಆಗಿಬಿಟ್ಟು ಈಗ ಒಂದಷ್ಟು ಜನ ನಮ್ಮ ಜೊತೆ ಬಂದಿದ್ರಲ್ಲ ಅವರೆಲ್ಲ ಬಸ್ಸಲ್ಲಿ ಹೋದ್ರಲ್ಲ ಮುಡಿ ಕೊಡದೇ ಇರೋರು ಸೊ ಅಲ್ಲಿಗೆ ನಮ್ಮನ್ನು ಜೀಪವರು ಮತ್ತೆ ಕರ್ಕೊಂಡೋಗಿ ಬಿಡ್ತಾರೆ ಸೊ ಇವಾಗ ಮೇಲ್ಗಡೆ ತಿರುಮಲಕ್ಕೆ ಬಂದ್ವಿ ಎಂಟ್ರೆನ್ಸಲ್ಲಿ ಇಲ್ಲಿ ಇವಾಗ ಇದು ಮುಡಿ ಕೊಡೋ ಸ್ಥಳ ಮುಡಿ ಕೊಟ್ಟ ನಂತರ ಇಲ್ಲೇ ಫ್ರೆಶ್ ಅಪ್ ಆಗಿ ಸುನಿಲ್ ಬರ್ತಾರೆ ಸೊ ಇವಾಗ ಇಲ್ಲಿಂದ ಮುಗಿಸ್ಕೊಂಡು ನಾವು ಅವರೆಲ್ಲ ವೆಯ್ಟ್ ಮಾಡ್ತಿರ್ತಾರಲ್ಲ ಅಲ್ಲಿಗೆ ಹೋಗ್ತೀವಿ ಸೊ ಇವಾಗ ಬಂದ್ವಿ ಇದು ಶಾಪ್ ಅಡ್ರೆಸ್ಸು ಈ ಶಾಪಲ್ಲೇ ನಾವು ಮೊಬೈಲ್ಸು ನಮ್ಮ ಲಗೇಜೆಲ್ಲ ಇಟ್ಟಿರ್ತೀವಿ ತಿಮ್ಮಪ್ಪನ ದರ್ಶನ ಆದಮೇಲೆ ಮತ್ತೆ ಇಲ್ಲೇ ಬಂದು ನಾವು ನಮ್ಮ ಥಿಂಗ್ಸ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ಬೇಕು ಸೊ ಈ ರೀತಿ ಬರೆದು ನಿಮ್ಗೆ ಕೊಟ್ಟಿರ್ತಾರೆ ಸೊ ನೋಡಿ ಇದಾದ ನಂತರ ಒಂದು 4 ಅವರ್ಸ್ ಕಂಪ್ಲೀಟ್ ನಾನು ಯಾವುದೇ ವಿಡಿಯೋಸ್ ಮಾಡೋಕ್ಕಾಗೋದಿಲ್ಲ ಬಿಕಾಸ್ ನಿಮ್ಗೆ ಅಲ್ಲಿ ಹಿಂದೆ ಹೇಳಿದಾಗೆ ಅದೇನು ನಿಮಗೆ ತೋರಿಸಿದ್ನಲ್ಲ ಡೀಟೇಲ್ಸು ಆ ಅಂಗಡಿಯಲ್ಲೇ ನಾವು ಮೊಬೈಲ್ಸು ನಮ್ಮ ಲಗೇಜ್ ಎಲ್ಲನೂ ಕೊಟ್ಟು ಹೋಗಿರ್ತೀವಿ ಸೊ ಅಲ್ಲಿ ಹೋಗಿ ನಂತರ ಫಸ್ಟು ನಿಮಗೆ ವರಹಸ್ವಾಮಿ ದೇವರ ದರ್ಶನ ಮಾಡಿಸ್ತಾರೆ ನಂತರ ತಿಮ್ಮಪ್ಪನ ದರ್ಶನ ಇರುತ್ತೆ ತಿಮ್ಮಪ್ಪನ ದರ್ಶನಕ್ಕೆ ನಮಗೆ 3 ಅವರ್ ಟೈಮ್ ತೊಗೊಳ್ತು 8:30 8:00 ಏನೋ ಹೋಗಿದ್ದು 1 ಅವರ್ ಹೊರಗಡೆ ಕೂತಿದ್ವಿ ಅದಾದಮೇಲೆ 9:00 ಒಳಗಡೆ ಬಿಟ್ಟರು ಅಲ್ಲಿಂದ 3 ಅವರ್ಸು ನಮಗೆ ದರ್ಶನ ಆಯಿತು ತುಂಬ ಏನು ರಶ್ ಇರಲಿಲ್ಲ ಸೊ ಒಂದು 3 ಅವರ್ಸಲ್ಲೇ ದರ್ಶನ ಎಲ್ಲ ಮುಗೀತು ಮುಗಿಸ್ಕೊಂಡು ನಾವು ಮತ್ತೆ ಅಲ್ಲಿ ಮೇಲ್ಗಡೆ ಆಂಜನೇಯನ ದೇವಸ್ಥಾನ ಇರುತ್ತೆ ಅಲ್ಲಿ ಆಂಜನೇಯನ ದರ್ಶನ ಮಾಡಿಕೊಂಡು ಆಮೇಲೆ ಇಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ ನಾವು ಹೇಳಿದ್ವಲ್ಲ ಇದೇ ಶಾಪಿಂಗ್
ಶಾಪಿಂಗ್ ಕಾಂಪ್ಲೆಕ್ಸ್ ಹತ್ರ ಬಂದು ನಮ್ಮ ಮೊಬೈಲ್ಸು ಮತ್ತು ನಾವು ಸ್ಲಿಪ್ಪರ್ ಎಲ್ಲ ಬಿಟ್ಟಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಂಡು ನಮ್ಮ ಲಗೇಜ್ ಎಲ್ಲ ಇಸ್ಕೊಂಡ್ವಿ. ಐ ಮೀನ್ ಒಂದು ಬ್ಯಾಗ್ ಎಲ್ಲ ಇಟ್ಕೊಂಡಿರ್ತಾರಲ್ಲ, ಸೊ ಅದನ್ನೆಲ್ಲ ತೊಗೊಂಡು ಸೊ ಇವಾಗ ಇಲ್ಲಿ ಶಾಪಿಂಗ್ ಮಾಡ್ಬೋದು. ಸೊ ಶಾಪಿಂಗ್ ಮಾಡೋದಕ್ಕೆ ಬೇಗ ಅಂದರೆ ಎಷ್ಟು ಟೈಮ್ ನೀವು ಬೇಗ ಬರ್ತೀರಾ ಬೇಗ ಟೈಮ್ ಸಿಗುತ್ತೆ, ಇಲ್ಲ ಅಂದರೆ ಸ್ವಲ್ಪ ಬೇಗ ಬೇಗನೆ ಇಲ್ಲೇ ಶಾಪ್ ಮಾಡಬೇಕು. ನೀವು ಅಲ್ಲಿ ದೇವರ ದರ್ಶನ ಆದಮೇಲೆ ಅಲ್ಲೆಲ್ಲೂ ನಿಲ್ಲೋ ಹಾಗಿಲ್ಲ. ಸೊ ಅವರೇನಾದ್ರು ನೀವು ಅಲ್ಲಿ ದೇವಸ್ಥಾನದ ಹತ್ರನೇ ಏನಾದ್ರು ಶಾಪಿಂಗ್ ಮಾಡ್ಕೊಂಡು ನಿಂತ್ಕೊಂಡ್ರೆ ಬಸ್ಸವರು ಬಿಟ್ಟೋಗ್ಬಿಡ್ತಾರೆ. ಸೊ ನೀವು ಬೇಗ ಬೇಗ ಮುಗಿಸ್ಕೊಂಡು ಡೈರೆಕ್ಟ್ ಅವ್ರು ಹೇಳಿರುವಂಥ ಜಾಗಕ್ಕೆ ಬರಬೇಕು. ಅವರೇ ಅದು ನಿಮ್ಗೆ ತೋರಿಸಿದ್ನಲ್ಲ ಶಾಪ್ ನಂಬರು, ಅಲ್ಲಿಗೆ ಬರಬೇಕು. ಸೊ ಅಲ್ಲಿ ಬಂದು ಈ ಥರ ಇರುತ್ತೆ ಅಂಗಡಿಗಳಲ್ಲೂ ಕೂಡ, ಇಲ್ಲೇ ಶಾಪಿಂಗ್ ಮಾಡಬೇಕು ನೀವು. ಸೊ ಇಲ್ಲಿ ನಾವೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಇವಾಗ ಮತ್ತೆ ಅದೇ ಲೋಕಲ್ ತಿರುಪತಿ ಬಸ್ಸಲ್ಲಿ ಮತ್ತೆ ನಾವು ಕೆಳಗಡೆಗೆ ಬರ್ತಿದ್ದೀವಿ ತಿರುಪತಿಗೆ. ಸೊ ಇವಾಗ ಅವರೇ ಅರೇಂಜ್ ಮಾಡಿರ್ತಾರೆ ಇದೆಲ್ಲ, ಇದೆಲ್ಲ ನಮ್ಮದೇನು ಎಕ್ಸ್ಟ್ರಾ ಚಾರ್ಜಸ್ ಇರೋದಿಲ್ಲ. ಸೊ ಅವರೇ ಇವಾಗ ಒಂದು ಲೋಕಲ್ ಬಸ್ಸಲ್ಲಿ ನಮ್ಮನ್ನು ಮತ್ತೆ ತಿರುಪತಿಗೆ ಕರ್ಕೊಂಬರ್ತಾರೆ. ಅಲ್ಲಿ ನಾವು ಮಾಮೂಲಿ ಬೆಂಗಳೂರಿಂದ ಬಂದಿದ್ವಲ್ಲ ಬಸ್ಸು ಸೆಮಿ ಸ್ಲಿಪ್ಪು, ಆ ಬಸ್ ಹತ್ರ ಕರ್ಕೊಂಡು ಹೋಗ್ತಾರೆ. ಸೊ ಮತ್ತೆ ಅಲ್ಲಿ ಹೋಗಿ ಆ ಬಸ್ ಹತ್ಕೊಂಡು ನಾವು ಕೂತ್ಕೋಬೇಕು. ಆ ಬಸ್ ಹತ್ತಿ ಕೂತ್ಕೊಂಡ್ಮೇಲೆ ಮತ್ತೆ ಅವರು ನಮ್ಮನ್ನು ಹೋಟೆಲಿಗೆ ಕರ್ಕೊಂಡು ಹೋಗ್ತಾರೆ, ನಾವು ಇದ್ದಿದ್ದಂಥ ಹೋಟೆಲಿಗೆ ಕರ್ಕೊಂಡು ಹೋಗ್ತಾರೆ. ಬೆಳಗ್ಗೆ ಬಂದು ನಾವು ಫ್ರೆಶಪ್ ಆಗಿ ಎಲ್ಲ ಇದು ಮಾಡಿದ್ವಲ್ಲ ಅದೇ ಹೋಟೆಲ್ಗೆ ಹೋಗ್ತೀವಿ ಮತ್ತೆ, ಬಿಕಾಸ್ ಅಲ್ಲಿ ನಮಗೆ ಊಟದ ವ್ಯವಸ್ಥೆ ಮಾಡಿರ್ತಾರೆ ಮಧ್ಯಾಹ್ನದ್ದು. ಯಾಕಪ್ಪ ಇವ್ರು ಮತ್ತೆ ಊಟಕ್ಕೆ ಹೋಗ್ತಿದ್ದಾರೆ ಅಂದ್ಕೊಳ್ತೀರಾ, ಇಲ್ಲಿ ಪ್ರಸಾದ ತಿನ್ನೋ ಹಾಗಿಲ್ಲ, ಪ್ರಸಾದ ತಿನ್ಕೊಂಡು ಟೈಮ್ ವೇಸ್ಟ್ ಮಾಡಿಬಿಡ್ತಾರೆ ಅಂತ ಹೇಳಿ. ಸೊ ಇದು 24 ಅವರ್ಸ್ ಪ್ಯಾಕೇಜ್ ಅಲ್ವಾ, ಸೊ ಅದಕ್ಕೆ ಟೈಮಿಂಗ್ ಅಡ್ಜಸ್ಟ್ ಆಗೋದಿಲ್ಲ ಅಂತ ಹೇಳಿ. ಸೊ ಮತ್ತೆ ಇಲ್ಲೇ ಹೋಟೆಲಲ್ಲೇ ಅರೇಂಜ್ ಮಾಡಿರ್ತಾರೆ ಈ ಪ್ಯಾಕೇಜಲ್ಲೇ, ಬೆಳಗ್ಗೆ ಟಿಫನ್ ಮಧ್ಯಾಹ್ನ ಊಟ ಇರುತ್ತೆ. ಸೊ ಅದಕ್ಕೋಸ್ಕರ ಅಲ್ಲಿ ಪ್ರಸಾದ ನಾವು ತಿನ್ನೋಕ್ಕಾಗಲ್ಲ. ಫಸ್ಟ್ ಟೈಮ್ ನಾವು ತಿರುಪತಿಗೆ ಹೋಗಿ ಅಲ್ಲಿ ಪ್ರಸಾದ ತಿಂದೇ ಬಂದಿರೋದು. ಸೊ ಪ್ಯಾಕೇಜಲ್ಲಿ ಹೋದರೆ ಇದು ಬಂದು ನೀವು ಅಲ್ಲಿ ಪ್ರಸಾದ ತಿನ್ನೋದಕ್ಕೆ ಆಗೋದಿಲ್ಲ. ಸೊ ಇಲ್ಲೇ ಹೋಟೆಲ್ಗೆ ನೋಡಿ, ಇದೇ ಹೋಟೆಲ್ ನನ್ನ ನೈಟು ನಾವು ಬಂದಿದ್ದು. ಸೊ ಆ ಟೈಮಲ್ಲಿ ಕಾಣಿಸ್ತಾನೆ ಇರಲಿಲ್ಲ, ಫುಲ್ ಕತ್ಲೆ ಇತ್ತು. ಸೊ ತೋರಿಸ್ತಿದ್ರಲ್ಲ, ಇದೇ ಮಯೂರ ಹೋಟೆಲ್ ಅಂತ ನನ್ನ ನೇಮ್ ಕೂಡ ನೋಡಲಿಲ್ಲ ಸರಿಯಾಗಿ. ಸೊ ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಇಲ್ಲಿಂದ ಮತ್ತೆ ಬ್ಯಾಕ್ ಟು ಬೆಂಗಳೂರು. ಸೊ ಸಿಕ್ಕಾಪಟ್ಟೆ ಸಾಕಾಗಿ ಹೋಗ್ಬಿಟ್ಟಿತ್ತು, ದೇವರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಸೊ ಹೆಂಗೆ ಅಂದರೆ ಬಿಸಿಲು, ಅದಕ್ಕೋಸ್ಕರನೇ ನಮಗೆ ಸುಸ್ತಾಗಿ ಹೋಗಿದ್ದು, ಮತ್ತು ತುಂಬ ಓಡಾಡಿದ್ವಿ. ಸೊ ಇವಾಗ ನೋಡಿ, ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಬೆಂಗಳೂರು ಜರ್ನಿಗೆ. ಬಿಸಿ ಹೆಂಗೆ ಕಾದೋಗಿತ್ತು ಅಂದರೆ ಬಸ್ ಒಳಗೆ ಹೋದರೂ ಕೂಡ ಬಿಸಿ ಬಿಸಿ ಅನ್ನಿಸ್ತಾ ಇತ್ತು. ಸೊ ಇವಾಗ ಬೆಂಗಳೂರಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಸೊ ಶಾಪಿಂಗ್ ಎಲ್ಲ ನಾವೇನು ಅಷ್ಟೊಂದು ಮಾಡೋಕ್ಕೆ ಹೋಗಲಿಲ್ಲ, ಅಲ್ಲಿ ಟೈಮ್ ಕೂಡ ಇರಲಿಲ್ಲ, ಆ್ಯಕ್ಚುಲಾಗಿ ನಾವೇ ಲಾಸ್ಟ್ ಬಂದಿದ್ದು. ಸೊ ಇವಾಗ ಮತ್ತೆ ಬೆಂಗಳೂರು ಕಡೆಗೆ, ನಮ್ಮಪ್ಪ ಏಣ. ಸೊ ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗು. ಸೊ ನೈಟ್ ನಾವು ಮನೆಗೆ ಬಂದಾಗ ಆಲ್ಮೋಸ್ಟು ಒಂದು 8:39 ಆಗಿತ್ತು. ಸೊ ಟ್ರಾಫಿಕ್ ಇದ್ದಿದ್ದರಿಂದ ಸ್ವಲ್ಪ ಲೇಟ್ ಆಯಿತು, ಇಲ್ಲಾಂದ್ರೆ ಇನ್ನೂ ಬೇಗ ಬರ್ತಿದ್ವಿ. ಸೊ ನೀವು ನೋಡ್ತಿದ್ರಲ್ಲ ಈ ಕ್ಯಾಲೆಂಡರನ್ನು, ನಾವು ತಿರುಪತಿಯಿಂದ ತೊಗೊಂಡು ಬಂದ್ವಿ. ಇದಕ್ಕೆ ಬಂದು 125 ರೂಪಾಯಿ ಏನೋ ತೊಗೊಂಡ್ರು, 120 ರೂಪಾಯಿ ಅನಿಸುತ್ತೆ. ಸೊ ಈ ಕ್ಯಾಲೆಂಡರ್ ತುಂಬಾ ಇಷ್ಟ ಆಯಿತು ನನಗೆ. ದೇವರ ಫೋಟೋ ಎಲ್ಲ 12 ಶೀಟ್ಸ್ ಇದೆ. ಸೊ 12 ಶೀಟ್ಸಲ್ಲೂ ದೇವರ ಫೋಟೋಸು ಅಂದರೆ ಪದ್ಮಾವತಿ ಅಮ್ಮ, ಲಕ್ಷ್ಮೀ ಅಮ್ಮ, ತಿರುಪತಿದು ತಿಮ್ಮಪ್ಪಂದು ಫೋಟೋಸ್ ಇದೆ. ತುಂಬ ಇಷ್ಟ ಆಯಿತು ನನಗೆ. ಸೊ ಅದಕ್ಕೋಸ್ಕರ ಅಲ್ಲಿ ಫಸ್ಟ್ ಟೈಮ್ ನಾವು ಬೈ ಮಾಡಿದ್ದು ತಿರುಪತಿಯಲ್ಲಿ. ಸೊ ನೆಕ್ಸ್ಟ್ ಡೇ ಇವಾಗ ಆಲ್ರೆಡಿ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ, ಬಿಕಾಸ್ ನಾವು ಪ್ರಸಾದ ತಂದಿದ್ದೆಲ್ಲ ಇಟ್ಟು ಪೂಜೆ ಮಾಡಿ ಎಲ್ರಿಗೂ ಹಂಚಬೇಕಲ್ವ. ಸೊ ಅದಕ್ಕೋಸ್ಕರ ನಾವು ಶುಕ್ರವಾರ ಅಲ್ವಾ ತಿರುಪತಿಗೆ ಹೋಗಿದ್ದು, ಇವತ್ತು ಶನಿವಾರ, ಇದು ನಮ್ಮ ಮನೆ ದೇವ್ರ ವಾರ. ಸೊ ಅದಕ್ಕೆ ಆಲ್ರೆಡಿ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಆ್ಯಂಡ್ ಇವಾಗ ನಿಮಗೆ ಪ್ರಸಾದದ ಬಗ್ಗೆ ಹೇಳಬೇಕು ಅಂತಂದರೆ, ನಿಮ್ಮ ಟಿಕೆಟ್ ಇರುತ್ತಲ್ಲ, ಆ ಟಿಕೆಟ್ಗೆ ಒಂದು ಲಾಡುನ ನಿಮಗೆ ಫ್ರೀಯಾಗಿ ಕೊಡ್ತಾರೆ. ನಂತರ ನಿಮಗೆ ಎಷ್ಟೇ ಲಾಡು ಎಕ್ಸ್ಟ್ರಾ ಬೇಕು ಅಂತಂದ್ರೂ ಒಂದು ಲಾಡುಗೆ 50 ರೂಪಾಯಿ ಇರುತ್ತೆ. ಸೊ ಅಲ್ಲಿ 40 ಕೌಂಟರ್ಸ್ ಇರುತ್ತೆ, ನಿಮ್ಗೆ ಎಷ್ಟು ಲಾಡು ಬೇಕಾದರೂ ಕೂಡ ತೊಗೊಳ್ಬೋದು. ಆ್ಯಂಡ್ ಈ ಕಡೆ ಇನ್ನೊಂದು ಲಾಡು ದೊಡ್ಡದಾಗಿಟ್ಟಿದ್ದೀವಲ್ಲ, ಅದು 200 ರುಪೀಸು. ಆ್ಯಂಡ್ ನಿಮ್ಗೆ ಅಲ್ಲಿ ಅಗಲವಾಗಿ ಕಾಣಿಸ್ತಿದೆಯಲ್ಲ, ಅದು ಬಂದು ವಡೆ. ಸೊ ದೇವರಿಗೆ ಕಲ್ಯಾಣೋತ್ಸವ ಮಾಡಿದಾಗ ಆ ವಡೆನ ಸಿಗುತ್ತೆ, ತುಂಬ ರೇರ್ ಅಂತೆ ಅದು ವಡೆ ಸಿಗೋದು. ನಮ್ಮ ಅದೃಷ್ಟನೋ ಏನೋ, ಈ ಸತಿ ನಮಗೆ ಆ ವಡೆ ಸಿಕ್ತು, ತುಂಬಾ ಖುಷಿ ಆಯಿತು. ಸೊ ಪ್ರಸಾದ ಎಲ್ಲ ಇಟ್ಟು ನಾವಿಲ್ಲ ಅಂದರೂ 11 ಲಾಡು ತೊಗೊಂಡಿದ್ವಿ 50 ರುಪೀಸ್ದು, ಒಂದು 200 ರುಪೀಸ್ ಲಾಡು ತೊಗೊಂಡಿದ್ವಿ. ಸೊ ಎಲ್ಲನೂ ಕೂಡ ದೇವ್ರ ಮುಂದೆ ಇಟ್ಟು ಸೊ ಪೂಜೆ ಮಾಡಿ ಇವಾಗ ಎಲ್ರಿಗೂ ಕೂಡ ಹಂಚಬೇಕು. ಸೊ ನೋಡಿದ್ರಲ್ಲ, ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಬೆಂಗಳೂರು ಟು ತಿರುಪತಿ ಒಂದು ಜರ್ನಿ ಯಾವ ರೀತಿ ಇತ್ತು ಅಂತ ಹೇಳಿ. ಸೊ ಆ ತಿರುಪತಿ ತಿಮ್ಮಪ್ಪ ನಿಮ್ಮೆಲ್ರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ. ಸೊ ಹೋಪ್ ನಿಮ್ಮೆಲ್ರಿಗೂ ವೀಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟಾರೆ ದಯವಿಟ್ಟು ಹೀಗೆ ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಅಂತ ವೀಡಿಯೋನ ಅಂತ ಕೇಳ್ಕೊಳ್ತಾ ಮತ್ತೆ ಇನ್ನೊಂದು ವೀಡಿಯೋ ಜೊತೆ ನಾನು ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಬಾಯ್, ಟೇಕ್ ಕೇರ್.